ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರ್, ರಘು ಭಟ್, ಸೋನಲ್ ಮೊಂತೇರೊ ಅಭಿನಯದ ಪರವಶ ಚಿತ್ರ. ನಮಸ್ಕಾರ. ನಮಸ್ಕಾರ ಸರ್. ಏನಕ್ಕೆ ಇಷ್ಟಪಡ್ತೀರಾ? ಐ ಆಮ್ ವೆರಿ ಎಕ್ಸೈಟೆಡ್. ಯಾ ಯಾ ಅಲ್ಲ, ನಾನು ಇಲ್ಲಿ ಇದ್ದೀನಿ ಅಂದ್ಬಿಟ್ಟು ಇಷ್ಟು ಹತ್ರ ಆಕರ್ಷಣೆ. ಯಾ, ತುಂಬಾ ಎಕ್ಸೈಟೆಡ್ ಫೀಲ್ ಆಗ್ತಾ ಇದೆ. ಫಸ್ಟ್ ಡೆಬ್ಯೂ ಅಂಡ್ ರಿಜಿಸ್ಟರ್ ಸರ್ ಸ್ಕ್ರೀನ್ ಶೇರ್ ಮಾಡೋಂತ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹರೀಶ್ ಸರ್ ಅವರು. ಅಂಡ್ ಇಟ್ಸ್ ಬಿನ್ ನೈಸ್ ವರ್ಕಿಂಗ್ ವಿತ್ ಸೋನಲ್ ಕೂಡ. ಅಂಡ್ ಫಿಲಮ್ ಇದು ಮಂಗಳೂರಲ್ಲಿ ಶೂಟ್ ಆಗ್ತಾ ಇದೆ. ಇನ್ನೊಂದು 10 ದಿನ ಇದೆ, 45 ದಿನ ಶೂಟ್ ಆಗಿದೆ ಆಲ್ರೆಡಿ. ನಾಳೆಯಿಂದ ಮತ್ತೆ ಶೂಟ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಅಂಡ್ ಇದು ಇದ್ರ ಈ ಸಿನಿಮಾ ಕತೆ ಬಗ್ಗೆ ಎಲ್ಲ ನಾವು ಮುಂದೆ ಹೇಳ್ಕೊಂಡು ಹೋಗ್ತೀವಿ ಆಸ್ ಆಫ್ ನೌ. ಈಗ ರವಿ ಸರ್ ಅವ್ರ ಜೊತೆ ವರ್ಕ್ ಮಾಡೋ ಮುಂಚೆ ನಾವು ಅವ್ರ ಮನೆಗೆ ಹೋಗಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಕೊನೆಗೆ ಅವ್ರ ಮುಂದೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತಂದಾಗ ಆಕ್ಷನ್ ಅಂತ ಹೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಒಂದ್ಸತಿ ಬುಡದಿಂದ ಒಂದ್ಸತಿ ನಡ್ಕ ಶುರು ಆಗತ್ತೆ. ಬಟ್ ಅವರು ಧೈರ್ಯ ಕೊಟ್ಟು ಅವರ ಒಂದು ಸಪೋರ್ಟ್ ಇಂದ ತೆರೆ ಮೇಲೆ ಬರಕ್ಕೆ ಎಲ್ಲಾ ರೀತಿಯಾದ ನನಗೂ ಅಲ್ಲಿ ಏನು ಸ್ವಲ್ಪ ಹೆಲ್ಪ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಎಲ್ಲಾದ್ರೂ ಇಲ್ಲಿವರೆಗೂ ಸಿನಿಮಾ. ಇನ್ನು ಪ್ರಾಬ್ಲಿ ಇನ್ನೊಂದು 4 to 5 months ಅಲ್ಲಿ ವಿಲ್ ಕಮ್ ಆನ್ ಸ್ಕ್ರೀನ್. ಲವ್ಲಿ, ಆಲ್ ದಿ ವೆರಿ ಬೆಸ್ಟ್ ಸರ್, ಗುಡ್ ಲಕ್ ಫಾರ್ ದಿ ಫಿಲ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ಇದು ನನ್ನ ಮೊದಲ ಸಿನಿಮಾ ಆಗುತ್ತೆ, ಅದಕ್ಕೆ ಒಂದ್ಸತಿ ಜೋರಕ್ಕೆ ಚಪ್ಪಡೆ ತಟ್ಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ನನ್ನ ಫಸ್ಟ್ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ. ಆ್ಯಂಡ್ ಸುಧೀಂದ್ರ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪಾತ್ರನ ನಾನು ಹೇಗೆ ಮಾಡಿದ್ದೀನಿ, ನನಗೆ ಅದು ಎಷ್ಟು ಮಟ್ಟಿಗೆ ಸೂಟ್ ಆಗಿದೆ, ಅದು ನಿಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದು ನಿಮಗೆ ಬಿಟ್ಟಿದೆ. ಬಟ್ ಈ ಅವಕಾಶ ಕೊಟ್ಟಿರೋದಕ್ಕೆ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಆ್ಯಂಡಿ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಬೋತಿ ಲೀಡ್ ಆ್ಯಕ್ಟರ್ಸ್ ರಘು ಹಾಗೆ ಸೋನಲ್ ಅವರು, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದೆಮ್. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅನ್ಕೊಂಡು ಇರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಒಂದು ದಿನ ನನ್ನ ಜೀವನದಲ್ಲಿ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಸಿನಿಮಾ, ನನ್ನ ಮುಂದಿನ ಸಿನಿಮಾ ಪರವಶ ಟೈಟಲ್ ಇವತ್ತು ಲಾಂಚ್ ಆಗಿದೆ. ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ ಆಗಲ್ಲ. ಸಿನಿಮಾ ಬಗ್ಗೆ ಶೂಟಿಂಗ್ ನಡೀತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ. ಅಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ನಮ್ಮ ಕ್ರೇಜಿ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾನೇ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು. ಮೋರ್ ಓವರ್ ಅವ್ರ ಸೆಟ್ ಅಲ್ಲಿ ಇದ್ರೆ ಕ್ರೇಜಿ ಬಿಡಿ, ಒಂದ್ ಎನರ್ಜಿನೇ ಬೇರೆ ಲೆವೆಲ್. ನನಗೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ನರ್ವಸ್. ಬಟ್ ಅಷ್ಟೇ ಸಪೋರ್ಟಿವ್ ಆಗಿ ಹಿ ವಾಸ್ ವಿತ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್. ಬಹಳ ಖುಷಿ ಆಗ್ತಾ ಇದೆ ಇವತ್ತು ಎರಡೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಸೌಭಾಗ್ಯ ನಮಗೆ. ಪರವಶ ಚಿತ್ರದ ಟೈಟಲ್ ಐ ಮೀನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಬಹಳ ಡಿಫ್ರೆಂಟ್ ಆದ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸೊ ಇದೇ ಥರ ಮುಕ್ತ ಮನಸ್ಸಿನಿಂದ ಸಿನಿಮಾನ ನೋಡ್ತೀರಿ, ಗೆಲ್ಲಿಸ್ತೀರಿ ಅನ್ನೋ ಅಭಿಪ್ರಾಯ ನನಗಿದೆ. ಎಲ್ರಿಗೂ ನಮಸ್ಕಾರ. ಹೇಗೆ ಕ್ರಿಕೆಟಲ್ಲಿ ಯು ಹ್ಯಾವ್ ಅ ಲಾಟ್ ಆಫ್ ಟೀಮ್ ಸಪೋರ್ಟ್ ಆ್ಯಂಡ್ ಟೀಮ್ ಕೋಆರ್ಡಿನೇಷನ್, ನಮ್ಮ ಫಿಲ್ಮ್ ಇದರಲ್ಲೂ ವಿ ಆ್ಯಕ್ಚುಲಿ ಹ್ಯಾಪನ್ ಟು ಗೋ ಥ್ರೂ ಅ ಲಾಟ್ ಆಫ್ ಸಿಚುವೇಷನ್ಸ್. ನೇಲ್ ಬೈಟಿಂಗ್ ಫಿನಿಷಸ್ಸು ಇತ್ತು. ಸೊ ಆ್ಯಂಡ್ ಐ ಹೋಪ್ ನಾವು ವಿ ಹ್ಯಾವ್ ಗಿವನ್ ಆರ್ ಜಸ್ಟಿಸ್ ಟು ಎವ್ರಿ ವಿಜುವಲ್. ಆ್ಯಂಡ್ ಈ ಕಥೆಗೂ ಕೂಡ ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಏನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ, ಇನ್ನು 10-12 ದಿನ ಶೂಟಿಂಗ್ ಇದೆ. ಮುಗಿದ ಮೇಲೆ ಡೆಫಿನೆಟ್ಲಿ ನಿಮ್ಮ ಮುಂದೆ ಬಂದು ನಮಗೆ ಏನು ಇದು ಏನು ಮುಂದೆ ಹೇಗೆ ತೊಗೊಂಡೋಗ್ತೀವಿ ಅಂತ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಟೈಟಲ್ ಲಾಂಚ್ ಆಗಿದೆ, ಇದೇ ಪ್ರೀತಿ ಇದೇ ಥರ ನಮ್ಮಲ್ಲಿ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಅನುಶ್ರೀ ಅವರೇ, ಯು ಬೀನ್ ಸಚ್ ಅ ಲವ್ಲಿ ಹೋಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹುಡುಗಿರಿಗೆ ಮಾತ್ರ ಮೈ ಕಾಲ್ ಮಾಡ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವ್ರ ಫಾದರ್ ಇದ್ದಾರೆ, ಹಿರಿಯರಿಗೆ, ಗೆಳೆಯರಿಗೆ, ಗೆಳೆತಿಯರಿಗೆ, ಇಲ್ಲಿ ಕೂತಿರೋ ನನ್ನ ಗೆಳೆತಿಯರಿಗೆ, ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ. ಫಸ್ಟು ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನ್ನಿಸ್ತಾ ಇದೆ, ಈಗಲೂ ಜುಮ್ ಅಂತ ಇದೆ. ಅಪ್ಪು ಫೋಟೋಸ್ ನೋಡ್ತಿದ್ದಂಗೆ ಜುಮ್ ಅಂದ್ಬಿಡ್ತೇನೆ ನನಗೆ.
ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡಿರ್ತೀರ. ಮನುಷ್ಯ ಸತ್ರೆ ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ ಅಂತ. ಸೊ ಏನು, ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟೋಗ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ತಾ ಹೋದರೆ, ಅಪ್ಪು ಏನು ಬಿಟ್ಟೋದ್ರೆ ನಮಗೆ, ಯಾವಾಗಲೂ ನಗ್ತಾ ಇರಿ, ಯಾವುದೇ ಪರಿಸ್ಥಿತಿಯಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ, ನಾನು ಅವ್ರೇನು ಕೊಟ್ಟೋದ್ರು ನನಗೆ, ನಂಬಿಕೆ ಕೊಟ್ಟೋದ್ರು, ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ, ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ. ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ, ಗತ್ ಕೊಟ್ಟೋದ್ರು. ಅಂಬರೀಷ್ ನೆನೆಸ್ಕೊಳ್ಳಿ, ಒಂದು ಸರಳತೆ ನಡೆಯುತ್ತೆ ಜೀವನ, ನಡೆಸೋ ಜೀವನ ಅಂದ್ಬಿಟ್ಟೋದ್ರು. ಶಂಕರ್ನಾಗನ್ ಕೊಟ್ಟರೆ ಟೈಮ್ ಹೇಳ್ಬಿಟ್ಟೋದ್ರು ನಮಗೆ. ಈ ಥರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ, ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು. ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ, ನಾವು ಏನಕ್ಕೆ ಹೇಳಿ ಆಟ ಆಡ್ಬೇಕು? ನಾವು 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕುತ್ತೆ, 11 ಜನನು ಚೆನ್ನಾಗಿ ಆಡ್ತಾರ ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ ಇಲ್ಲ 10 ಜನನು ಸೇರಿ ಆಡ್ತಾರೆ. ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಕ್ಕೋದು ಯಾವಾಗ್ಲೂ, ಅದು ತುಂಬಾ ಮುಖ್ಯ ಅದು. ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಹಿಂಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರು ಜನದ ಕೈಲೇ ಇರುತ್ತೆ, ನೀವುಗಳೇ ಅಂಪೈರ್ ತರ ನೀವು, ಅದು ತುಂಬಾ ಮುಖ್ಯ. ಇನ್ನು ನನ್ನ ಎಲ್ಲರೂ ಎಲ್ಲೋದ್ರೂ ಜನ ಜಾಸ್ತಿ ಕರೆಯೋದು ನನ್ನ ರವಿ ಸರ್, ರವಿ ಸರ್ ಅಂತಾನೆ. ತುಂಬ ಕೆಲವೇ ಜನ ನನ್ನ ತುಂಬ ಕ್ರೇಜಿ ಸ್ಟಾರ್ ಅಂತ ಕರೀತೀರ, ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ, ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ, ಅದರಲ್ಲಿ ಹರೀಶ್ ಗೌಡ್ರು ತುಂಬ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು. ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ನೀವು ಜೊತೇಲಿ ಇರಬೇಕು ಅಂದರು, ಅಷ್ಟೇ, ಅದಕ್ಕೋಸ್ಕರ ಜೊತೇಲಿದ್ದೀನಿ. ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದರು, ಸುಳ್ಳು, ಅವ್ರ ಜೊತೆ ನಾನಿದ್ದೀನಿ. ನಾನಲ್ಲ ಹೀರೋ, ಅವರು ರಘು ಬಟ್ಟೆ ಹೀರೋ, ಅವರು ನಮ್ಮ ಸುದೀನ್ ನಡಿಗರ್, ಅವರಿಬ್ಬರು ಯಂಗ್ಸ್ಟರ್ಸು, ಅವರಿಬ್ಬರು ಕನಸು ಕಟ್ಟಿರೋದು ಈ ಸಿನಿಮಾ, ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ. ಅವ್ರು ನನಗೇನು ಪತ್ರ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಒಬ್ಬ ಡೈರೆಕ್ಟ್ರು ನನಗೆ ಗೈನೋಕಾಲಜಿಸ್ಟ್ ಡಾಕ್ಟ್ರ್ ಮಾಡಿದರು, ನೋಡಿ ನನಗೇನೇನು ಪಾತ್ರಗಳು ಕೊಡ್ತಾರೆ ಅಂತ. ಇವರು ಗೋಸ್ಟ್ ಡಾಕ್ಟ್ರ್ ಕೊಟ್ಟರು ನನಗೆ. ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ, ಸುಳ್ಳು ಹೇಳೋರೆ ನನ್ನ ಪಕ್ಕದಲ್ಲಿ ಸುಳಿಯೋಕ್ಕಾಗಲ್ಲ ಅಂದರೆ ಗೋಸ್ಟಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ. ನಾನು ಯಾವಾಗಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಕಣ್ರಯ್ಯ, ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾನೆ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಅದನ್ನ ನೋಡ್ಬೇಕು ನಾವು ಯಾವಾಗಲೂ. ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು 10 ದಿವಸ ಪಾತ್ರ ಮಾಡಿದ್ದೀನಿ. ಅವರು ಈ ಯಂಗ್ಸ್ಟರ್ಸ್ ಎಲ್ಲ ನಮ್ಮ ಮಾತು ಕೇಳೋದಿಲ್ಲ, ಯಾರು ನಮ್ಮ ಮಾತು ಕೇಳೋದಿಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದ್ರೆ ಅವ್ರು ಹೇಳಿದ್ರೆ ನಾವು ಕೇಳ್ಬಿಡೋಣ ಅಂತ. ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ, ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ, ಓಕೆನಾ? ಕೈ ಮುರ್ಕೊಂಬಿಟ್ಟವ್ರು ನೋಡಿ ಅರ್ಧ ಸಿನಿಮಾದಲ್ಲಿ ಆಗಲೇ ಇವರು. ಒಟ್ಟಿನಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮಗೆ? ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ, ಅರ್ಧ ಜನಕ್ಕೆ ಅಡುಗೆ ಮಾಡಬೇಕು ಅಂತ ಆಸೆ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ನಾನು ಹೋದ ಮೇಲೂ ಇದೆಯಾ ಇಲ್ವಾ? ಇದೆ. ಆಡ್ತೀರಾ? ಎಷ್ಟು ಮಾಡ್ತಾ ಇದ್ದೀರಾ ಇಲ್ಲಿ? ಹದಿಮೂರು ಟೀಮು ಇಲ್ಲಿ ನೋಡಿದ್ರೆ 13 ಟೀಮ್ ಅಷ್ಟೇ ಜನ ಇದ್ದಂಗಿದ್ದೀರಾ ಇಲ್ಲಿ ಅಲ್ವಾ? ಯಾಕ್ರಿ 13 ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ? ಓಕೆ, ಒಟ್ಟಿನಲ್ಲಿ ನಿಮ್ಮನ್ನು ನೋಡಿದ ಖುಷಿ ಆಯಿತು. ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದರೆ ಅನ್ಕೋತೀನಿ, ಯಾವುದೋ ಋಣ ಇರಬೇಕು ನಿಮ್ಮನ್ನು ಭೇಟಿ ಮಾಡಿಸೋದಕ್ಕೆ. ಇವತ್ತು ಹರೀಶ್ ಗೌಡ್ರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ, ಈ ಋಣ ಇದ್ದಿದ್ದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ, ನಕ್ಕಿದ್ದೀವಿ, ಒಂದಷ್ಟು ಸಮಯ ಕಳೆದಿದ್ವಿ. ನಿಮ್ಮ ನೋಡೋ ಖುಷಿ, ನಿಮಗೆ ನಾನು ನೋಡೋ ಖುಷಿ ಎಷ್ಟಾಯಿತು, ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯಿತು. ಈ ಸಂದರ್ಭದಲ್ಲಿ ಪ್ರೇಮಲೋಕ ಹೇಳಬೇಕಾ? ಬರೀ 25 ಹಾಡು ಅಷ್ಟೇ. ಬಿಗಿನಿಂಗಲ್ಲಿ ತಾಳ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ
ತಾಳ ಆಗ್ತಾನೆ ಇರಬೇಕು, ಕೊನೆಯವರೆಗೂ ಕುಣಿತಾನೆ ಇರಬೇಕು. ಹಾಡು ಮೇಲೆ ಹಾಡು, ಹಾಡಿನ ಜೊತೆನೆ ಸಿನಿಮಾ. ಪ್ರೇಮ್ಲೋಕ ಒನ್ಗೆ ಎಷ್ಟು ನೀವು ಕೊಟ್ಟರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ 40 ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನಾನು ಯಾವ ರವಿ ಬೋಪಣದಲ್ಲಿ ಹೇಳಿದ್ದೆ, ನಾನು 60 ಇದೇನೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು. ಬಟ್ ಒಂದು ಹೇಳಕ್ಕೆ ಮರ್ತಿದ್ದೆ ನಾನು, ಆ್ಯಕ್ಚುಲಾಗಿ ಒಂದು ಎಂಡ್ ಕೊಟ್ಟರೆ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ. ಅದ್ರ ಪ್ರಕಾರ ನೀವು ರವಿ ಬೋಪಣಗೆ ಎಂಡ್ ಮಾಡಿದ್ದೀರ ನನ್ನೊಂದು ಚಾಪ್ಟರ್ನ. ಸೊ ಈಗ ಮತ್ತೆ ಪ್ರೇಮ್ಲೋಕದಿಂದ ಇಸ್ ಅನ್ ಅದರ್ ಬಿಗಿನಿಂಗ್, ಇವಾಗ ಮತ್ತೆ ಶುರು ನನ್ನ ಆಟ. ಮತ್ತೆ ಪ್ರೇಮ್ಲೋಕದಿಂದ ಪ್ರತಿಯೊಂದು ಹೃದಯಕ್ಕೂ ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೆ. ಓಕೆ, ಎಲ್ಲ ನೀವು ಜೊತೆಯಲ್ಲಿರಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಮತ್ತೆ ಪ್ರೇಮ್ಲೋಕ ಹುಟ್ಟಾಕ್ತೀನಿ, ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ. ನಮಸ್ಕಾರ. ಇಲ್ಲ ಅಲ್ವಾ ಸರ್, ಈ ಕ್ಷಣ ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮ್ಗೆ. ಅವ್ರ ಮೈಕೆ ಆನ್ ಮಾಡಲ್ಲ ಸರ್ ಹುಡುಗ, ಸರಿ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟನಾ ಸರ್? ತುಂಬಾ ಖುಷಿ ಆಗಿದೆ. ನಮ್ಮೂರಲ್ಲಿ ಇದ್ದೀನಿ ನಾನು, ಇದು ಆಯ್ತಾ, ನಾನು ಹುಟ್ಟಿ ಬೆಳೆದಂತ ಊರಲ್ಲಿ ಇದ್ದೀನಿ ನಾನು. ನಮ್ಮೂರಿಗೆ ಮತ್ತೆ ವಾಪಸ್ ಬಂದು ಈ ಮಟ್ಟದಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅದಕ್ಕೆ ತುಂಬಾ ಖುಷಿ ಇದೆ ನನಗೆ. ಇದು ನಿಮ್ಮ ಮೊದಲ ಚಿತ್ರನ ಸರ್? ಇದು ಹೌದು ಮೇಡಮ್. ಸೊ ಮೊದಲ ಚಿತ್ರನೇ ನೀವು ರವಿ ಸರ್ಗೆ ನಿರ್ಮಾಣ ಮಾಡ್ತಿದ್ದೀರಾ, ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ? ಅಣ್ಣ ನಮ್ಮ ಜೊತೆ ಬಂದಿದ್ದು ದೊಡ್ಡ ಹೆಮ್ಮೆ ನನಗೆ. ಅಣ್ಣ ಬಂದಿದ್ದೆ ದೊಡ್ಡ ಹೆಮ್ಮೆ ನನಗೆ. ಓಕೆ, ಆ್ಯಂಡ್ ನಮ್ಮ ನಿರ್ದೇಶಕರ ಬಗ್ಗೆ, ರಘು ಅವ್ರ ಬಗ್ಗೆ, ಸೋನಲ್ ಅವ್ರ ಬಗ್ಗೆ ನೀವು ಮಾತಾಡ್ಬೇಕು. ಏನು ನೀವು ಒಂದು ಪ್ರಶ್ನೆಗೆ ಒಂದು ಮಾರ್ಕ್ ಉತ್ತರ ಥರ ಒಂದೊಂದೇ ಪದ ಮಾತಾಡ್ತಿದ್ದೀರ? ಇಲ್ಲ ಸರ್, ಟ್ರೈ ಮಾಡಿ. ಇದನ್ನ ನನ್ನ ಮೈಕಲ್ಲಿ ಹೇಳೋ ಥರ ಇಲ್ಲ ಸರ್. ಇಲ್ಲ ಹಂಗಲ್ಲ, ತಪ್ಪು ತಿಳ್ಕೊಬೇಡಿ, ಅವ್ರು ಒಳ್ಳೇದು ಹೇಳಿದ್ರು ಮೇಡಮ್ ನನ್ನ ಮಾತು ಸ್ವಲ್ಪ ಕಮ್ಮಿ ಅಂತ. ಸೊ ಕಲಾವಿದ್ರ ಬಗ್ಗೆ ನಿರ್ದೇಶಕರು ಅವರೇ ಸರ್, ನಿಮ್ಮ ಸಿನಿಮಾ ಮಾಡ್ತಿರೋದು, ಡೈರೆಕ್ಟ್ರು ಮಾತಾಡಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ನಾಯಕರು, ಒಳ್ಳೆ ನಾಯಕಿ, ಒಳ್ಳೆ ನಾಯಕಿ, ಒಳ್ಳೆ ಪಿಕ್ಚರ್, ಒಳ್ಳೆ ಪಿಕ್ಚರ್, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೆ ಜನ, ನಮ್ ಜನ, ನಮ್ ಜನ, ನಮ್ ಜನ, ಒಳ್ಳೆ ಜನ, ಒಳ್ಳೆ ಜನ, ನಮ್ ಜನ. ಸರ್ ನೀವು ಮಾತಲ್ಲೂ ಒಳ್ಳೇದು ಒಳ್ಳೇದು ಅಂತ ಹೇಳಿದ್ರಲ್ಲ, ನಿಮ್ ಸಿನಿಮಾಗ್ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ಪರವಶಕ್ಕೆ ಒಳ್ಳೇದಾಗ್ಲಿ ಸರ್. ಎಲ್ಲಾ ಒಳ್ಳೆತನ ಸೇರಿ ಪರವಶಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ಒಂದೊಡ್ಡ ಚಪ್ಪಾಳೆ ಬರ್ಬೇಕು ಪ್ಲೀಸ್ ಹರೀಶ್ ಅವರಿಗೆ. ಥ್ಯಾಂಕ್ ಯು ಮೇಡಮ್.